ಎಲ್ಲರಿಗೂ ಶುಭ ಸಂಜೆಯ ಕಾಮನೆಗಳು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರ ಸಂಘದ ಈ ಬಾರಿಯ 2022 23 ನೇ ಸಾಲಿನ ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾ ಸ್ಪರ್ಧೆಗಳು ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ತುಮಕೂರಿನಲ್ಲಿ ನಡೆಸಬೇಕು ಅಂತ ಹೇಳಿ ಬಹಳ ವರ್ಷಗಳ ಮನವಿ ಸುಮಾರು 1994 ನಂತರ ಈಗ 34 ಅಥವಾ 30 ವರ್ಷಗಳ ನಂತರ ಈ ಬಾರಿ ಕ್ರೀಡಾಕೂಟ ನಡೆಸಬೇಕು ಅಂತ ಹೇಳಿ ಮೊದಲು ಮನವಿ ಮಾಡಿದ್ದು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಕಾರ್ಯಕಾರಿ ಸಮಿತಿಯ ಒಪ್ಪಿಗೆ ನಂತರ ನಾವು ಭೇಟಿ ಮಾಡಿದ್ದು ನಮ್ಮ ಜಿಲ್ಲಾಧಿಕಾರಿ ಶ್ರೀನಿವಾಸ್ ಸರ್ ಅವರ ಮೂಲಕ ನಮ್ಮ ನೆಚ್ಚಿನ ಕ್ರೀಡಾಪಟು ಹಾಗೂ ರಾಜ್ಯದ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಅವರನ್ನು ಭೇಟಿ ಮಾಡಿದಾಗ ಅವರು ನಿಗದಿತ ದಿನಾಂಕದಲ್ಲೇ ಈ ಬಾರಿಯ ಕ್ರೀಡಾಕೂಟವನ್ನು ಯಶಸ್ವಿಯಾಗಿಸಬೇಕು ಅಂತ ಹೇಳಿ ಸೂಚನೆ ನೀಡಿ ಇಂದಿನ ಕಾರ್ಯಕ್ರಮದ ಈ ಒಂದು ಸಂದರ್ಭದಲ್ಲಿ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಲಾಗು ಕಾರ್ಯಕ್ರಮ ಉದ್ಘಾಟನೆ ಮಾಡಲು ಆಗಮಿಸಿರುವ ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರವರನ್ನ ತಮ್ಮೆಲ್ಲರ ಪರವಾಗಿ ಹಾಗೂ ಸಂಘದ ಪರವಾಗಿ ಹೃದಯಪೂರ್ವಕ ಸ್ವಾಗತನ ಕೋರ್ತಾ ಇದ್ದೇನೆ ನಮ್ಮ ತುಮಕೂರಿನ ಯುವ ಶಾಸಕರು ಆತ್ಮೀಯರು ಕ್ರೀಡಾ ಪ್ರೋತ್ಸಾಹಕರು ಆದಂತ ಸನ್ಮಾನ್ಯ ಶ್ರೀ ಜಿಪಿ ಜ್ಯೋತಿ ಗಣೇಶರನ್ನ ಕೇಳಿಕೊಂಡಾಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಡೆಸಿಕೊಡ್ತಿದ್ದಾರೆ ಸನ್ಮಾನ್ಯ ಶ್ರೀ ಜ್ಯೋತಿ ಗಣೇಶರವರನ್ನ ಹೃದಯಪೂರ್ವಕವಾಗಿ ಸ್ವಾಗತನ ಮಾಡ್ತಾ ಇದ್ದೇನೆ ನೋಡಲಿಲ್ಲ ನಾನು ಮಾನ್ಯ ಗೃಹ ಸಚಿವರಿಗೆ ರಾಜ್ಯ ಸಂಘದ ಪರವಾಗಿ ಮಾನ್ಯ ಷಡಾಕ್ಷರಿದವರು ಹೃದಯಪೂರ್ವಕ ಅಭಿನಂದನೆ ನೀಡ್ತಾ ಇದ್ದಾರೆ ಅವರು ಸಹ ಬೆಂಗಳೂರು ವಿಶ್ವವಿದ್ಯಾನಿಲಯದ ವೇಗದ ಓಟಗಾರ ಪ್ರಶಸ್ತಿ ಪಡೆದಿದ್ದಾರೆ ಆಲ್ ಇಂಡಿಯಾ ಅಮೇಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಈ ಕ್ರೀಡಾಂಗಣ ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಉತ್ಸುಕರಾಗಿ ಮಾಡಿದಂತವರು ಮಾನ್ಯ ಗೃಹ ಸಚಿವ ಧನ್ಯವಾದಗಳು ಸರ್ ಹಾಗೇನೇ ಮಾನ್ಯ ಶಾಸಕರು ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಜ್ಯೋತಿ ಗಣೇಶ್ ಅವರಿಗೆ ಕೂಡ ಹೃದಯಪೂರ್ವಕ ಸ್ವಾಗತನ ಕೋರ್ತಾ ಇದ್ದೇನೆ ಹಾಗೂ ನಮ್ಮ ನೆಚ್ಚಿನ ಜಿಲ್ಲಾಧಿಕಾರಿಗಳು ಸುಮಾರು ಈ ಕ್ರೀಡಾಕೂಟ ನಡೆಯೋದಕ್ಕೆ 11 ಸಭೆಗಳನ್ನು ಮಾಡಿದ್ರು ಪ್ರತಿಯೊಂದು ಹಂತದಲ್ಲಿ ವಸತಿ ಇರ್ಬೋದು ಊಟ ಇರ್ಬೋದು ಪ್ರತಿಯೊಂದು ವಿಭಾಗದಲ್ಲೂ ಕೂಡ ನಮ್ಮೊಡನೆ ಹಲವಾರು ಬಾರಿ ಚರ್ಚಿಸಿ ಸಭೆಗಳನ್ನು ಮಾಡಿದ್ರು ಪ್ರತಿಯೊಂದು ಅಪ್ಡೇಟನ್ನು ಮಾನ್ಯ ಸರ್ಕಾರಕ್ಕೆ ಕೂಡ ಕಳಿಸ್ಕೊಡ್ತಾ ಇದ್ರು ಅವರು ಸಹ ನಮ್ಮ ರಾಜ್ಯದ ಯುವಜನ ಸಬಲೀಕರಣ ಇಲಾಖೆಯಲ್ಲಿ ಕೂಡ ಆಯುಕ್ತರಾಗಿ ಕೆಲಸ ಮಾಡಿದ್ರು ಕ್ರೀಡೆ ಬಗ್ಗೆ ಸಾಕಷ್ಟು ಒಲವಿದ್ರು ಮತ್ತೆ ಕ್ರೀಡೆಯನ್ನು ಹೇಗೆ ಮಾಡಬೇಕು ಅನ್ನೋ ಕೂಡ ನಿರ್ದೇಶನ ಹಲವಾರು ಬಾರಿ ನೀಡಿದ್ರು ಅವರ ಜೊತೆ ನಾವು ಕೂಡ ಕೆಲಸ ಮಾಡಿಕ್ಕೆ ಬಹಳ ಹೆಮ್ಮೆ ಆಗ್ತದೆ ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀನಿವಾಸ್ ಅವರು ದಯಮಾಡಿ ಅವರಿಗೆ ಸ್ವಾಗತನ ಕೂಡ ಕೋರ್ತಾ ಇದ್ದೇನೆ ದಯಮಾಡಿ ಚಪ್ಪಾಡಬೇಕು ಈ ಕ್ರೀಡಾ ಕೂಡ ಯಶಸ್ವಿಯಾಗೋದಕ್ಕೆ ಪ್ರಮುಖ ಕಾರಣಕರ್ತರು ನಮ್ಮ ಜಿಲ್ಲಾಧಿಕಾರಿಗಳು ಹಾಗೇನೆ ನಮ್ಮ ತುಮಕೂರು ಜಿಲ್ಲೆಗೆ ಹೊಸದಾಗಿ ಬಂದು ಕೂಡ ಎಸ್ ಪಿ ಸಾಹೇಬರಾದಂಥ ಶ್ರೀಯುತ ಅಶೋಕ್ ಕೆವಿರವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತನ ಕೋರ್ತಾ ಇದ್ದೇನೆ ಹಾಗೂ ನಮ್ಮ ಕಾರ್ಯಕ್ರಮದ ಅತಿಥಿಗಳಾದಂಥ ಶ್ರೀಮತಿ ಅಶ್ವಿಜಾರವರು ಪೌರಾಯುಕ್ತರು ಮಹಾನಗರ ಪಾಲಿಕೆ ತುಮಕೂರು ಇವರು ಕೂಡ ಸಿದ್ಧತೆ ಬಗ್ಗೆ ಸಾಕಷ್ಟು ಅವರ ಸಿಬ್ಬಂದಿ ಕಳಿಸ್ಕೊಟ್ಟು ನಮಗೆ ಸಹಕಾರ ಕೊಟ್ಟಿದ್ದಾರೆ ಮಾನ್ಯ ಅಶ್ವಿನಿ ಮೇಡಮ್ರವರಿಗೆ ನಮ್ಮ ಸಂಘದ ಪರವಾಗಿ ಹೃದಯಪೂರ್ವಕ ಸ್ವಾಗತನ ಕೋರ್ತಾ ಇದ್ದೇನೆ ಹಾಗೂ ನೆರೆದಿರುವ ಎಲ್ಲ ಮಾನ್ಯ ಪತ್ರಕರ್ತರಿಗೆ ಜಿಲ್ಲಾ ಸಂಘದ ಅಧ್ಯಕ್ಷರಿಗೆ ಉಪಾಧ್ಯಕ್ಷರುಗಳಿಗೆ ಹಾಗೂ ನೆಚ್ಚಿನ ಎಲ್ಲ ತಾಲೂಕು ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳಿಗೆ ಎಲ್ಲ ಮಹನೀಯರಿಗೆ ಹಾಗೂ ನೆಚ್ಚಿನ ಕ್ರೀಡಾಪಟುಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಹಾಗೂ ತುಮಕೂರು ಜಿಲ್ಲೆ ಪರವಾಗಿ ಹೃದಯಪೂರ್ವಕ ಸ್ವಾಗತನ ಕೋರ್ತಾ ಇದ್ದೇನೆ ನಮಗೆ ಸಹಕಾರ ಕೊಟ್ಟಿದ್ದಂಥ ನಮ್ಮ ನೆಚ್ಚಿನ ಪರಮೇಶ್ವರ ಸಾಹೇಬರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಜ್ಯೋತಿ ಗಣೇಶ್ ಅವರಿಗೆ ನನ್ನ ತುಮಕೂರು ಜಿಲ್ಲೆಯ ಪರವಾಗಿ ನನ್ನ ವ್ಯಕ್ತಿಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ನಾನು ಸ್ವಾಗತನ ಕೋರ್ತಾ ಇದ್ದೇನೆ ಹಾಗೂ ಧನ್ಯವಾದಗಳು ಸರ್